ದಾವಣಗೆರೆ ಹಲವೆಡೆ ಭಾರಿ ಶಬ್ದಕ್ಕೆ ಬೆಚ್ಚಿದ ಜನರು ದಾವಣಗೆರೆ ಶಿವಮೊಗ್ಗದಲ್ಲಿ ಆದಂತಹ ಭಾರಿ ಸ್ಫೋಟಕ್ಕೆ ಶಬ್ದ ದಾವಣಗೆರೆ ಜಿಲ್ಲೆಯಲ್ಲೂ ಆತಂಕ ಸೃಷ್ಟಿಸಿದೆ ಹೊನ್ನಾಳಿ ತಾಲೂಕು ಚೀಲೂರು ಸುತ್ತಮುತ್ತ ಹಾಗೂ ಚನ್ನಗಿರಿ ತಾಲೂಕು ಜೋಳದಾರು ಗ್ರಾಮ ಸುತ್ತಮುತ್ತ ಸ್ಫೋಟದ ಶಬ್ದ ಕೇಳಿಸಿತು ಕೆಲಕಾಲ ಜನರು ಆತಂಕಕ್ಕೀಡಾಗಿದ್ದಾರೆ ಸ್ಫೋಟದ ಶಬ್ದದ ತೀವ್ರತೆ ಜಿಲ್ಲೆಯ ಗಡಿಭಾಗಕ್ಕೂ ತಲುಪಿದ್ದು ಜನರು ಭೂಕಂಪ ಎಂದು ಗಾಬರಿಗೊಂಡು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನೇನು ನಿದ್ರೆಗೆ ಜಾರುವ ಜನರಿಗೆ ಆ ಭಾರೀ ಸ್ಫೋಟದ ಶಬ್ದ ಕಿವಿಗೆ ಬಿದ್ದು ಭಯಭೀತರಾಗಿದ್ದಾರೆ ನಂತರ ಜನರು ಭೂಕಂಪ ಅನುಭವ ಆದಂತಾಗಿದೆ ಎಂದು ಗ್ರಾಮದ ಸುತ್ತಮುತ್ತ ಏನಾದರೂ ಘಟನೆ ನಡೆದಿದೆ ಎಂದು ವಿಚಾರಿಸಿದಾಗ ಶಿವಮೊಗ್ಗದಲ್ಲಿ ಆದ ಘಟನೆ ಎಂದು ನೆಮ್ಮದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಈ ನಡುವೆ ಪೂರ್ವ ವಲಯ ಐಜಿಪಿ ರವಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ವಿಚಾರಣೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಬಸವರಾಜು ವಿ ಶಿವಗಂಗಾ ಒತ್ತಾಯ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಸೇರಿದಂತೆ ಹಲವೆಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಖರೀದಿ ಕೇಂದ್ರ ಆರಂಭ ಮಾಡಲು ಮುಂದಾಗಬೇಕೆಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜು ವಿ ಶಿವಗಂಗಾ ಆಗ್ರಹಿಸಿದ್ದಾರೆ ಕಳೆದ ಮುಂಗಾರು ಹಾಗೂ ಹಿಂಗಾರು ವೇಳೆ ಬಿತ್ತನೆ ಮಾಡಿ ಫಸಲು ಬಂದು ಮೆಕ್ಕೆಜೋಳವನ್ನು ಮಾರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದರು ಖರೀದಿ ಕೇಂದ್ರ ಆರಂಭ ಮಾಡದ ಹಿನ್ನೆಲೆ ರೈತರು ಪರದಾಡುವಂತಾಗಿದೆ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡದ ಕಾರಣ ಬೆಳೆದ ಮೆಕ್ಕೆಜೋಳವನ್ನು ರೈತರು ಮನೆಯಲ್ಲೇ ಇಟ್ಟುಕೊಳ್ಳುವಂತಾಗಿದೆ ಎಂದರು ಖಾಸಗಿ ವ್ಯಾಪಾರಸ್ಥರು ಹಾಗೂ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಮೆಕ್ಕೆಜೋಳ ಖರೀದಿ ಮಾಡಲು ಮುಂದಾಗುತ್ತಿದ್ದು ರೈತರ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಮೆಕ್ಕೆಜೋಳ ಖರೀದಿ ಮಾಡಿದರೆ ರೈತರಿಗೆ ನಷ್ಟವಾಗುತ್ತದೆ ಈ ಹಿನ್ನೆಲೆ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಸೂಕ್ತ ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕೆಂದು ಬಸವರಾಜ ವಿ ಶಿವಗಂಗಾ ಆಗ್ರಹಿಸಿದರು ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತರುವ ಮೂಲಕ ಕಾರ್ಪೊರೇಟ್ ವಲಯಕ್ಕೆ ಅನುಕೂಲ ಮಾಡಿಕೊಡುತ್ತಿದ್ದು ರೈತರಿಗೆ ತೊಂದರೆ ನೀಡುತ್ತಿದೆ ಇಂಥ ರೈತ ವಿರೋಧಿ ಕಾಯ್ದೆಗಳಿಂದ ಅನ್ನದಾತರು ಬೀದಿಗೆ ಬರುವಂತಾಗಿದೆ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಹೊಂದಿದ್ದರೆ ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಕನಿಷ್ಠ 2200 ರೂಪಾಯಿ ಬೆಲೆ ನಿಗದಿ ಮಾಡಿ ಖರೀದಿ ಮಾಡಬೇಕೆಂದು ಆಗ್ರಹಿಸಿದರು ಕಳೆದ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಖರೀದಿ ಕೇಂದ್ರ ಆರಂಭ ಮಾಡಬೇಕಿತ್ತು ಆದರೆ ಫೆಬ್ರವರಿ ತಿಂಗಳು ಬಂದರೂ ಖರೀದಿ ಕೇಂದ್ರ ಆರಂಭ ಮಾಡಿಲ್ಲ ಬಿಜೆಪಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ರೈತರ ನಿರ್ಲಕ್ಷ್ಯ ಮಾಡುತ್ತಿದ್ದು ಎದ್ದು ಕಾಣುತ್ತಿದೆ ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಇಲ್ಲವಾದರೆ ಕಿಸಾನ್ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಸವರಾಜು ವಿ ಶಿವಗಂಗಾ ಎಚ್ಚರಿಕೆ ನೀಡಿದರು ಅಥಣಿ ತಾಲೂಕಿನ ದರೂರ್ ಗ್ರಾಮದಲ್ಲಿ ಇವತ್ತು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 901ನೇ ಜಯಂತಿಯನ್ನ ಶರಣರ ಭಾವಚಿತ್ರ ಪೂಜಾ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದರೂರು ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸುರೇಶ್ ಕೆ ಮಾಯಣ್ಣನವರು ಇವತ್ತು 12ನೇ ಶತಮಾನದ ಶರಣರಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಕೂಡ ಒಬ್ಬರಾಗಿದ್ದು ಅವರ ವಚನದ ಮೂಲಕ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಎನ್ನುವಂತಹ ಮಾತನ್ನ ನುಡಿದರು ಇನ್ನೋರ್ವ ದರೂರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮಾರುತಿ ಮಾಯಣ್ಣವರು ಮಾತನಾಡಿ ಶರಣರ ವಿಚಾರಧಾರೆ ಮಾರ್ಗದಲ್ಲಿ ನಡೆಯಬೇಕೆಂದು ವಚನದ ಮೂಲಕ ಹೇಳಿಕೊಟ್ಟಂತೆ ನಡೆದರೆ ಜೀವನವನ್ನು ಸುಲಭವಾಗಿ ಉತ್ತಮ ಮಟ್ಟದಲ್ಲಿ ವೃದ್ಧಿಸಿಕೊಳ್ಳಬಹುದೆಂದು ಯುವಕರಿಗೆ ಮನ ಮುಟ್ಟುವಂತೆ ವಿಸ್ತಾರವಾಗಿ ಹೇಳಿದರು ಶಾಂತಿ ಸಮೃದ್ಧಿ ನೆಲೆ ಸ್ಥಾಪಿತವಾಗಿ ಒಂದು ಈ ನಾಡಿನಲ್ಲಿ ಉನ್ನತ ಒಂದು ಸ್ಥಾನವನ್ನು ಹೋಗಲಿಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗ್ತೀವಿ ಅಂತ ಹೇಳುತ್ತಾ ಈ ಒಂದು ಆಚರಣೆ ಅತ್ಯಂತ ಒಂದು ಸ್ವಾವಿದಿನ ಇವತ್ತಿನ ಈ ಕಾರ್ಯಕ್ರಮ ತುಂಬ ಒಂದು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಟಿ ಚನ್ನಗೌಡರ್ ಗುರುಗಳು ಶ್ರೀ ನಿಜಚರಣ ಅಂಬಿಗರ ಚೌಡಯ್ಯನವರ ವಚನಗಳು ಮನುಷ್ಯ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಈ ವಚನವನ್ನು ಅನುಸರಿಸಬೇಕೆಂದು ಮಾರ್ಮಿಕವಾಗಿ ಮಾತನಾಡಿದರು ಇವರ ಬಗ್ಗೆ ನಿಜವಾದ ಒಂದು ರೂಪವನ್ನು ಕೊಡಲಿಕ್ಕೆ ಭಕ್ತಿ ಮಾರ್ಗವನ್ನು ಕಂಡುಕೊಂಡರು ಆ ಭಕ್ತಿ ಮಾರ್ಗದ ಮುಖಾಂತರ ವಚನಗಳನ್ನು ಹಲವಾರು ವಚನಗಳನ್ನು ರಚಿಸಿದ್ದಾರೆ ಅವತ್ತಿಗೂ ಕೂಡ ಅವರ ವಚನಗಳು ಬಹಳ ಪ್ರಶಸ್ತವಾಗಿದೆ
मनुष्य तन जीवन स्वार्थक पड़े वचन बहुत प्रमुख पात्र वह हेलबू या कार्यक्रम दरूर ग्राम हिरीयर तालूक पंचायत सदस्य फरीद अवटी माजी ग्राम पंचायत सदस्य मादेव अण्णा बसगौड़ दुंडप्प अवटी गुरु गळतगी गुंडप्प पड़सलगी तम्मण्णा सावंगाव बसवराज दरूर समाज मुखंडर बसवराज खेमलापुर अशोक खुर्द इन हलवु युवक उपस्थितर वरदी बसवराज अथणि। कर्नाटक दलित संघर्ष समिति देवर हिपरगे शाखे दलित पर प्रगतिपर संघटने दिनांक 23/1/2021 बृहत् प्रतिभटने मेरवणिगे धरणी सत्याग्रह विजयपुर जिले देवर हिपरगे तालूकिन केरुटगी ग्राम पंचायती व्याप्तियल्लि बरुव तिळगोळ वार्ड नंबर 3 ಮತ್ತು 4ರಲ್ಲಿ ಕೊಟ್ಟಿ ಜಾತಿ ಪ್ರಮಾಣಪತ್ರ ಪಡೆದು ಚುನಾವಣೆಯಲ್ಲಿ ವಿಜಯ ಸಾಧಿಸಿದ ಯಮುನಪ್ಪ ತಂದೆ ಮಾನಪ್ಪ ಬಯ್ಯಾರ ಪರಶುರಾಮ ತಂದೆ ಲಕ್ಷ್ಮಣ ಬಯ್ಯಾರ ಇವರಿಬ್ಬರ ಸದಸ್ಯತ್ವ ರದ್ದುಪಡಿಸಿ ಅವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಎಂದು ದಿನಾಂಕ 23/1/2021 ಬೆಳಗ್ಗೆ 12 ಗಂಟೆಗೆ ದೇವರ ಹಿಪ್ಪರಿಗೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನು ಮೌರ್ಯ ಹಣಮಂತ್ರಾಯ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಮುಂಭಾಗದಿಂದ ಕಾಲ್ನಡಿಗೆ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಉಪವಿಭಾಗ ಅಧಿಕಾರಿ ಇಂಡಿ ಇವರಿಗೆ ಮನವಿ ಮಾಡಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು। 16/12/2020 ಮನವಿಯನ್ನು ಕೊಟ್ಟು ಅವರು ಮೇಲವರ್ಗದ ಸಮುದಾಯದವರಾಗಿದ್ದು ಅವರು ಸುಳ್ಳು ದಾಖಲೆಗಳನ್ನು ತಮಗೆ ಕೊಟ್ಟು ಎಸ್ಸಿ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಬಂದು ನಾಮಿನೇಷನ್ ಮಾಡಲಾಗ್ತಾರೆ ಸರ್ವೇ ಅದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅವರಿಗೆ ಅಂತ ಹೇಳಿ ಮನವಿಯನ್ನು ಕೊಟ್ಟು ಅವರಿಗೆ ಕಳಕಳಿಯಿಂದ ಕೇಳಿದರೂ ಕೂಡ ದೇವರಿಪ್ರಿಗೆ ತಹಶೀಲ್ದಾರರು ನಮ್ಮ ಸಮುದಾಯದ ನಾಯಕರಿಗೆ ಅವಗೌರವವನ್ನು ತೋರಿಸಿ ನನಗೆಲ್ಲ ಗೊತ್ತಿದೆ ನಾನು ಯಾರಿಗೆ ಯಾವ ಕಾಸ್ಟ್ ಇನ್ಕಮ್ ಕೊಡಬೇಕು ಅನ್ನೋದು ಯಾವ ಕಾಸ್ಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ನೀವೆಲ್ಲ ಹೇಳಬೇಡ್ರಿ ಅಂತ ನಾನು ಮಾತನ ಉಡಪೆ ಮಾತುಗಳನ್ನು ಮಾನ್ಯರು ಹೇಳಿದ್ದಾರೆ। ಅದಕ್ಕೆ ಅಷ್ಟು ಮೇರಿನೂ ಕೂಡ ನಾಮಿನೇಷನ್ ಮಾಡತಕ್ಕಂತ ಸಂದರ್ಭದಲ್ಲಿ ಅಲ್ಲಿರತಕ್ಕಂತ ಆರೋನನ್ನ ಚುನಾವಣಾ ಅಧಿಕಾರಿಯನ್ನ ಭೇಟಿಯಾಗಿ ಇವರು ಸುಳ್ಳು ದಾಖಲೆಯನ್ನ ಕೊಟ್ಟು ಎಸ್ಸಿ ಪ್ರಮಾಣಪತ್ರ ತಂದಿದ್ದಾರ ಇವರ ನಾಮಿನೇಷನ್ ಏನಪ್ಪಾ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ್ರಿ ರದ್ದುಗೊಳಿಸಬೇಕು ಸಾಹೇಬರೇ ಅಂತಂದಾಗ ಮಾನ್ಯ ತಹಶೀಲ್ದಾರ್ ಅವರು ಮಾನ್ಯ ತಹಶೀಲ್ದಾರ್ ಅವರು ಎಸ್ಸಿ ಪ್ರಮಾಣಪತ್ರ ನೀಡಿದ್ದಾರ ಹಾಗಾಗಿ ಅವರು ಅದರ ಪ್ರಕಾರ ನಾನು ಅಮ್ನೇಷನ್ ಮಾಡ್ಕೋತೀನಿ ನಾನು ಇಲ್ಲ ನನಗೆ ಏನು ಮಾಡಕಾಗಲ್ಲ ಅಂತ ಹೇಳಿ ಅವರು ಕೂಡ ಹೇಳಿ ತಮ್ಮ ಕೆಲಸ ಏನಪ್ಪಾ ಅಂದ್ರೆ ತಾವು ಮಾಡ್ತಾರೆ ಹಾಗಾಗಿ ನಮ್ಮ ಜನರಿಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದರೂ ಕೂಡ ಕೊನೆಗೆ ಅವರು ದುಡ್ಡಿನ ಬಲದಿಂದಾಗಿ ಮತ್ತು ಬಲಿಷ್ಠ ಸಮುದಾಯದವರಾಗಿರೋದ್ರಿಂದ ಆ ಸಮುದಾಯದೊಳಗೆ ತಾವು ಎಸ್ಸಿ ಯಲ್ಲಿ ನಾಮಿನೇಷನ್ ಮಾಡಿ ಎಲೆಕ್ಟೆಡ್ ಆಗಿದ್ದಾರೆ ಅಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇದೇ 31ನೇ ತಾರೀಕಿಗೆ ಹೋಗಿ ಭೇಟಿಯಾಗಿ ನಾವು ಕೂಡ ಮನವಿ ಕೊಟ್ಟಿದ್ದೇವೆ ಆದರೂ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಬರದಿದ್ದ ಕಾರಣದಿಂದಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ದಲಿತ ಪರ ಹೋರಾಟಗಾರರ ಜೊತೆಗೂಡಿಕೊಂಡು ನಾಳೆ ಈ ಸಂದರ್ಭದಲ್ಲಿ ಪ್ರಕಾಶ್ ಆ ಗುಡಿಮನಿ ರಾಜು ಸಿಂಧುಗೇರಿ ರಾವು ತಳಕೇರಿ ಬಸವರಾಜ್ ಎಂಗಳಗಿ ಸಂತೋಷ್ ದೊಡ್ಡಮನಿ ಮಾಂತಪ್ಪ ಸಂದಿಮನಿ ಶಿವಪ್ಪ ಮೂಲಿಮನಿ ಕಾಶಿನಾಥ್ ದೊಡ್ಡಮನಿ ಹಣಮಂತ ದೊಡ್ಡಮನಿ ನಿಂಗು ಗಾಣನೂರ ಇನ್ನು ಮುಂತಾದವರು ಹೋರಾಟಕ್ಕೆ ಕರೆ ನೀಡಿದರು। ವರದಿ ವಿಜಯ। ಅಖಿಲ ಕರ್ನಾಟಕ ಪ್ರತಿಭಟನೆಯ ದಿನ ಯಶಸ್ವಿಯಾಗಲಿ ವಿದ್ಯಾರ್ಥಿ ವೇತನಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಎಐಡಿಎಸ್ಒ ರಸ್ತೆಗಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ। ಪ್ರಸಕ್ತ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ
ಕರ್ನಾಟಕ ರಾಜ್ಯ ಸರ್ಕಾರವು ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನು ಹಾಸ್ಟೆಲ್ ಹಾಗೂ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಆಹ್ವಾನಿಸದಿರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದ ಹಲವು ಕಡೆ ನಗರ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಸ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಅಲ್ಲದೆ ಜನವರಿ 31ರವರೆಗೆ ಸಾರಿಗೆ ಇಲಾಖೆಯು ಉಚಿತ ಪ್ರಯಾಣ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಈಗ ಬಸ್ ಪಾಸ್ ವಿತರಿಸಲಾಗುತ್ತಿರುವ ಸಂದರ್ಭದಲ್ಲಿ ನವೆಂಬರ್ 2020ರಿಂದ ಬಸ್ ಪಾಸ್ ನೀಡಲಾಗಿದೆ ಎಂದು 10 ತಿಂಗಳಿಗೆ ಪಡೆಯಬೇಕಾದ ಶುಲ್ಕದಲ್ಲಿ ಕೇವಲ 5ರಿಂದ 7 ತಿಂಗಳಿಗಾಗುವಷ್ಟು ಮಾತ್ರ ಬಸ್ ಪಾಸ್ ನೀಡಿರುವುದು ಕೊರೋನಾ ಸಂದರ್ಭದ ಆರ್ಥಿಕ ಸಂಕಷ್ಟದ ನಡುವೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗೂ ಈ ನಿಟ್ಟಿನಲ್ಲಿ ಬಸ್ ಪಾಸ್ ಸಂಬಂಧಿತ ಗೊಂದಲಗಳನ್ನು ನಿವಾರಿಸುವುದು ಅತ್ಯವಶ್ಯಕವಾಗಿದೆ. ಕಾಲೇಜುಗಳು ಪ್ರಾರಂಭವಾಗಿ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಮರಳುತ್ತಿದ್ದು ಕಾಲೇಜುಗಳಲ್ಲಿ ಪಾಠವನ್ನು ಇನ್ನೂ ಪ್ರಾರಂಭವಾಗುತ್ತಿಲ್ಲ. ಅವಶ್ಯಕ ಬೋಧಕರಿಲ್ಲದೆ ವಿದ್ಯಾರ್ಥಿಗಳು ಪಾಠಗಳಿಂದ ವಂಚಿತರಾಗಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಈ ವರ್ಷದ 10ನೇ ತರಗತಿ ಹಾಗೂ ದ್ವಿತೀಯ PUC ಪರೀಕ್ಷೆಗಳನ್ನು ಸರ್ಕಾರ ಘೋಷಿಸಿದೆ. ರಾಜ್ಯದ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪರೀಕ್ಷೆಗಳು ಕೂಡ ನಿಗದಿಯಾಗಿದೆ. ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಹೆಚ್ಚಿಸಿದೆ. ರೀಟೆಕ್ ಇದು ವಿದ್ಯಾರ್ಥಿಗಳ ಆಕ್ರೋಶವನ್ನು ಹೆಚ್ಚಿಸಿದೆ. ಸರ್ಕಾರವು ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಿಗೆ ಕೂಡಲೇ ಅರ್ಜಿ ಆಹ್ವಾನಿಸಿ ಪ್ರವೇಶಾತಿ ನೀಡಿ ಮತ್ತು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಹಾಗೂ ಎಲ್ಲ ಇಲಾಖೆಗಳ ಶಿಷ್ಯವೇತನವನ್ನು ಈ ಕೂಡಲೇ ಅರ್ಜಿ ಕರೆದು ತುರ್ತಾಗಿ ಬಿಡುಗಡೆಗೊಳಿಸಬೇಕೆಂದು AIDSO ಆಗ್ರಹಿಸುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಅನ್ನದಾತ ಹೋರಾಟ ಕರ್ನಾಟಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ಸಮನ್ವಯ ಸಮಿತಿ ರೈತ ಕಾರ್ಮಿಕ ದಲಿತ ವಿರೋಧಿ ಕಾಯ್ದೆಗಳನ್ನೆಲ್ಲ ಹಿಂಪಡೆಯಬೇಕೆಂದು ಪಟ್ಟು ಹಿಡಿಯೋಣ ಬನ್ನಿ. ರೈತ ಅನ್ನದಾತ ಹೋರಾಟ ದೆಹಲಿಗೆ ನಮ್ಮ ರೈತರು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ರೈತರು. ರೈತ ಕಾರ್ಮಿಕ ಹಾಗೂ ಸಮಸ್ತ ದುಡಿದ ಜನರ ಬೃಹತ್ ಜನಗಣ ರಾಜ್ಯೋತ್ಸವ ಪರೇಡ್ January 26 ಮಂಗಳವಾರ ರೈತರು ದೆಹಲಿಗೆ. ಎಪಿಎಂಸಿ ಕಾಯ್ದೆಯನ್ನು ಜಾರಿಗೊಳಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಪಿಎಂಸಿ ಕಾಯ್ದೆಯನ್ನು ಕೇಂದ್ರ ಈಗ ಅಲ್ಲಿ 68 ಜನ ರೈತರು ಪ್ರಾಣ ಕಳ್ಕೊಂಡ್ರು. ಆದರೂ ಸಹ ಈ ದೇಶದ ಪ್ರಧಾನಮಂತ್ರಿ ಮಾತಾಡದಲ್ಲಿ ಯಾವ್ದೋ ಒಂದು ಹುಡ್ತಬ್ಬಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿ ಅಂದ್ರೆ ಇವತ್ತು ರಾಜ್ಯಾಬಾಟ್ ಯಾವ್ದೂ ಬಗ್ಗದಲ್ಲಿ ಇವತ್ತು ಅಲ್ಲಿ 10 ಸುತ್ತಿನ ಮಾತುಕತೆಗೂ ಸುತ್ತ ಒಪ್ಕೊಳ್ಬೇಕು. ಯಾವಾಗಲ್ಲೂ ಒಂದು ತೀರ್ಮಾನ ತಗೊಂಡ್ರು 26 ಏನು ಗಣರಾಜ್ಯೋತ್ಸವ ಇದೆ ಅದಕ್ಕೆ ನಾವೆಲ್ಲ ಇಡೀ ದೇಶದ ರಾಜ್ಯದ ಜನ ನಿಮ್ಮ ಮುಂದೆ ಕೊಟ್ಟು ದೊಡ್ಡ ಒಂದು ಭೇಟ್ ಮಾಡ್ತಿದ್ದೆ ಅಂತ ಹೇಳಿದರು. ಇಡೀ ರಾಜ್ಯದ ಏನೆಲ್ಲ ಹೋಗ್ತಿದ್ದಾರೆ ನಾವು ಸುತ್ತ ತೀರ್ಮಾನ ತಗೊಂಡ್ರು. ರಾಜ್ಯದ ಜನ ಏನು ತೀರ್ಮಾನ ತಗೊಂಡು ಅಂದರೆ ಈ ರಾಜ್ಯದ ಜನ ನಾವು ಒಪ್ಪುವವಾಗೆಲ್ಲ ನಾವು ಡೆಲ್ಲಿಗೆ ಬರ್ತಾ ಇದ್ದೀವಿ 26 ಈ ರಾಜ್ಯದ ಜನ ಏನು ಅಂತ ನಾವು ತೋರಿಸ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡು ಆಗ ತೀರ್ಮಾನ ತಗೊಂಡಾದ್ಮೇಲೆ ಇಲ್ಲಿಂದ ಒಂದು ರಥಯಾತ್ರೆನ ಸ್ಟಾರ್ಟ್ ಮಾಡೋಕ್ಕೆ ಅಂತ ಒಂದು ತೀರ್ಮಾನ ತಗೊಂಡಾದ್ಮೇಲೆ 19 ಏನು ತಮಿಳ್ನಾಡು ಮಾಡ್ರು ಏನು ನಮ್ಮ ಪ್ರೊಫೆಸರ್ ನಂಜುನ್ ಸ್ವಾಮಿನ ಏನಲ್ಲಿ ದೊಡ್ಡಬಳ್ಳಾಪುರ ಬಾರ್ ಕ್ಯಾಶಿಯರ್ ಹಾಗೂ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗುತ್ತಿದ್ದ 7 ದರೋಡೆಕೋರರನ್ನ ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಯಲಹಂಕದಿ ಗ್ರಾಮದ ಜಯಕೇಗೌಡ, ಭರತ್ ಕುಮಾರ್, ಲಗೇರಿಯಾ ತೇಜಸ್, ವಿನಯ್, ಕಾರ್ತಿಕ್, ವಿಕ್ರಮ್, ಕೆಂಗೇರಿಯಾ ರಜತ್ ಹಾಗೂ ಬಾಶೆಟ್ಟಿಹಳ್ಳಿಯ ಚೇತನ್ ಬಂಧಿತ ಆರೋಪಿಗಳು. ಇವರು ದರೋಡೆ, ಸುಲಿಗೆ, ಕಳವು ಸೇರಿದಂತೆ 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ.
ಆಸ್ತಿ ಮಾಡಿದಾಗ ಅವತ್ತು ಅವರು ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಇಂದ್ರ ಹೋಗಿ ಕೇಳಿದಾರೆ ಅಂತ ಹೆಂಗಪ್ಪ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅವತ್ತು ವಜ್ರಾಯುಧ ಅಂತ ಒಬ್ಬರು ಮಹಾಮುನಿ ಅವರು ಬ್ಯಾಕ್ ಬೋನ್ ಅನ್ನು ತೆಗೆದುಕೊಂಡ್ರಂತೆ ಆ ತರ ನಾವು ಇವರನ್ನ ಕಂಟ್ರೋಲ್ ಮಾಡಕ್ಕೆ ಚಾಪ್ಟರ್ 5 ಎ ಆಫ್ ನಾರ್ಕೋಟಿಕ್ಸ್ ಎನ್ಡಿಪಿಎಸ್ ಆಕ್ಟ್ ಪ್ರಕಾರ ಅಪರಾಧಿಗಳು ಅವರ ಬೆನಾಮಿಗಳು ಅವರ ರಿಲೇಟಿವ್ಸ್ ಅವರ ಹೆಸರಲ್ಲಿ ಯಾರ್ಯಾರು ಪ್ರಾಪರ್ಟೀಸ್ ಇಲ್ಲಿಗಲಿ ಅಕ್ವೈರ್ಡ್ ಪ್ರಾಪರ್ಟೀಸ್ ಇಟ್ಕೊಳ್ತಾರೋ ಅವರದು ಅವರದೆಲ್ಲ ಮುಟ್ಟುಗೋಳು ಫ್ರೀಜಿಂಗು ಮಾಡ್ರ ಕಾರ್ಯಾಚರಣೆ ನಮ್ಮ ಬೆಂಗಳೂರು ರೂರಲಲ್ಲಿ ಇನ್ನೂ ಒಂದೆರಡು ಡಿಸ್ಟ್ರಿಕ್ಟ್ಸಲ್ಲಿ ಸ್ಟಾರ್ಟ್ ಆಗಿದೆ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಇಲ್ಲಿಗಲಿ ಅಕ್ವೈರ್ಡ್ ಪ್ರಾಪರ್ಟೀಸ್ ಇದರಲ್ಲಿ ತುಂಬ ಮುಖ್ಯವಾದಂತಹ ಇದರಲ್ಲಿ ಏನಂದರೆ ನಾವು ಯಾವುದಾದ್ರು ಪ್ರಾಪರ್ಟಿ ಐಡೆಂಟಿಫೈ ಮಾಡಿ ಈ ಪ್ರಾಪರ್ಟಿ ಇಲ್ಲಿಗಲಿ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ನಾವು ಹೇಳಿದರೆ ಅದು ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾರೋ ಕಾಂಪಿಟೆಂಟ್ ಅಥಾರಿಟಿ ಅಂತ ಚೆನ್ನೈಯಲ್ಲಿ ಕೂರ್ತಾರೋ ಅವರು ಡಿಸೈಡ್ ಮಾಡ್ತಾರೋ ಬರ್ಡನ್ ಆಫ್ ಪ್ರೂಫ್ ನಾರ್ಮಲಿ ನಮ್ಮ ಕ್ರಿಮಿನಲ್ ಕೇಸಲ್ಲಿ ಬರ್ಡನ್ ಆಫ್ ಪ್ರೂಫ್ ಈಸ್ ಆನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಪ್ರೂವ್ ದ ಕೇಸ್ ಬಟ್ ಇದರಲ್ಲಿ ಬರ್ಡನ್ ಆಫ್ ಪ್ರೂಫ್ ಟು ಪ್ರೂವ್ ದ್ಯಾಟ್ ಪ್ರಾಪರ್ಟಿ ಈಸ್ ನಾಟ್ ಇಲ್ಲೀಗಲಿ ಅಕ್ವೈರ್ಡ್ ಈಸ್ ಅದು ಅಕ್ಯೂಸ್ ಮೇಲೆ ಇದೆ ಇಲ್ಲ ಯಾರು ಅವರ ರಿಲೇಟಿವ್ ಯಾರು ಫ್ರೀಸ್ ಮಾಡಿದ್ರು ಅವ್ರ ಮೇಲೆ ಇದೆ ಸೊ ಇದು ಒಂದು ತುಂಬ ವೆರಿ ವೆರಿ ಪವರ್ಫುಲ್ ವೆಪನ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿ ಕಮಿಂಗ್ ಡೇಸ್ ಐ ಥಿಂಕ್ ನಮ್ಮ ರೂರಲ್ ಅವರು ಕೂಡ ತುಂಬ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ ಇಂಪಾರ್ಟೆಂಟ್ ಕೇಸಸ್ ಪ್ರಾಪರ್ಟೀಸ್ನ ಮೇ ಬಿ ವೆರಿ ಸೂನ್ ಮೇ ಬಿ ಇನ್ ಅ ಮಂತ್ ಆರ್ ಟು ವಿಲ್ ಕಮ್ ಅಪ್ ವಿತ್ ಸಮ್ ಗುಡ್ ನ್ಯೂಸ್ ಇನ್ ದಿಸ್ ರಿಗಾರ್ಡ್ ಇದರಲ್ಲಿ ಇನ್ನೊಂದು ಕ್ರಿಮಿನಲ್ ಕೇಸಲ್ಲಿ ಯೂಶ್ವಲಿ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಹೇಳ್ತಾರೆ ಐ ಶುಡ್ ಪ್ರೂವ್ ದ್ಯಾಟ್ ಅಫೆನ್ಸಸ್ ಹ್ಯಾಪನ್ ಬಿಯಾಂಡ್ ರೀಸನಬಲ್ ಡೌಟ್ ಆ್ಯಸ್ ಫಾರ್ ಆಸ್ ಇಲ್ಲೀಗಲಿ ಅಕ್ವೈರ್ಡ್ ಪ್ರಾಪರ್ಟಿ ಏನು ಇದೆಯೋ ಇದು ಮುಟ್ಟುಗೋಲು ಮಾಡೋ ಪ್ರಾಪರ್ಟಿ ನಮ್ಗೆ ರೀಸನ್ಸ್ ಟು ಬಿಲೀವ್ ಇದ್ರೆ ಸಾಕು ಐ ಹ್ಯಾವ್ ರೀಸನ್ಸ್ ಟು ಬಿಲೀವ್ ದ್ಯಾಟ್ ಇಟ್ ಈಸ್ ಇಲ್ಲೀಗಲಿ ಅಕ್ವೈರ್ಡ್ ಪ್ರಾಪರ್ಟಿ ಐ ಕ್ಯಾನ್ ಫ್ರೀಸ್ ಇಟ್ ನಾನು ಫ್ರೀಸ್ ಮಾಡ್ಬೋದು ಆಮೇಲೆ ಅದರ್ ಪಾರ್ಟಿ ಪ್ರೂವ್ ಮಾಡಬೇಕು ದಟ್ ಇಟ್ ಈಸ್ ದ ಬರ್ಡನ್ ಆಫ್ ಪ್ರೂಫ್ ಇಸ್ ಇನ್ ದ ಅದರ್ ಪಾರ್ಟಿ ಸೊ ಇದು ಒಂದು ಪವರ್ಫುಲ್ ವೆಪನ್ ಇದೆ ಅದನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಇವತ್ತಿಂದ ನಾವು ಯೂಸ್ ಮಾಡ್ತಾ ಇದ್ವಿ ನಮ್ಮ ಆಲ್ರೆಡಿ ರೂರಲ್ಲಿ ಇನ್ನೊಂದೆರಡು ಡಿಸ್ಟ್ರಿಕ್ಟ್ಸಲ್ಲಿ ಕಳೆದ ವರ್ಷ ನವೆಂಬರ್ 1 ರಾತ್ರಿ ಹೊನ್ನೇನಹಳ್ಳಿ ಪೆಟ್ರೋಲ್ ಬಂಕ್ ಬಳಿ ಬಾರ್ ಕ್ಯಾಶಿಯರ್ ಗಿರೀಶ್ ಎಂಬುವರ ಮೇಲೆ ಹಲ್ಲೆ ನಡೆಸಿ 2.20 ಲಕ್ಷ ರೂಪಾಯಿ ಹಣ ಮತ್ತು 2 ಮೊಬೈಲ್ ದೋಚಿ ಪರಾರಿಯಾಗಿದ್ದರು ಚಿನ್ನಾಭರಣ ಹಣ ದೋಚುತ್ತಿದ್ದ ಖತರ್ನಾಕ್ ದರೋಡೆಕೋರನ ಬಂಧನ ಡಿಸೆಂಬರ್ 19 ರಾತ್ರಿ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಬಳಿಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಮೇಲೆ ದಾಳಿ ಮಾಡಿ ಬಂಕ್ ಕ್ಯಾಶಿಯರ್ನಿಂದ 25,000 ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದರು ಈ ಪ್ರಕರಣಗಳ ತನಿಖೆಗಾಗಿ ಪೊಲೀಸ್ ಅಧೀಕ್ಷಕ ರವಿ ಡಿ ಚನ್ನಣ್ಣನವರ್ ಅಪರ ಪೊಲೀಸ್ ಅಧೀಕ್ಷಕ ಲಕ್ಷ್ಮೀ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಟಿ ರಂಗಪ್ಪ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಅವರು ವಿಶೇಷ ತಂಡವನ್ನು ರಚಿಸಿದ್ದರು ಆರೋಪಿಗಳ ಬೆನ್ನತ್ತಿದ ಪೊಲೀಸ್ ಜನವರಿ 14 ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಗ್ಯಾಂಗ್ ಮಾಸ್ಟರ್ ಮೈಂಡ್ ತೇಜಸ್ ತಲೆಮರೆಸಿಕೊಂಡಿದ್ದಾನೆ ವಿಚಾರಣೆ ವೇಳೆ ದೊಡ್ಡಬಳ್ಳಾಪುರ ಸುತ್ತಮುತ್ತಲಿನ ನಡೆಸಿದ 9 ಪ್ರಕರಣಗಳನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಬಂಧಿತರಿಂದ 11,90,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ 3 ದ್ವಿಚಕ್ರ ವಾಹನ 4 ಲಾಂಗ್ 4 ಚಾಕು 2 ಮಚ್ಚು 4 ಪೆಪ್ಪರ್ ಸ್ಪ್ರೇ ಬಾಟಲ್ 1 ಕಬ್ಬಿಣದ ರಾಡ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ